हेलो एव्रीवन वेलकम बैक टू नीडल एंड क्राफ्ट इवत्तिन वीडियोली नानु बेसिक बेबी कुच्चु हेग माड़ोदु अंत तोरिस्कोड्ता इदीनि सो ई मेथड फॉलो माड़ोद्रिंद तुंबाने नीट आगि क्लीन फिनिशिंग बरुत्ते बेगने ई डिसैन कंप्लीट माड्कोबहुदु एस्पेशली फॉर बिगिनर्स गे ई वीडियो तुंबाने हेल्पफुल आगिदे जोतेगे नानु सुमार टिप्स अन्नु कोड्तीनि हागागि ई वीडियोन कोनेवरेगू वाच माडि नीवु नोड्ता इरो हागे नानु सारीदु पल्लू सैड बंदु आलरेडी जिगजैग माडि रेडी इट्कोंडिदीनि ಜೊತೆಗೆ ಸಾರಿ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರೋ ಹಾಗೆ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಇದೆ ನಾನು ಎರಡು ಕಲರನ್ನು ಯೂಸ್ ಮಾಡಿ ಕುಚ್ಚನ್ನು ಹಾಕ್ತಾ ಇದ್ದೀನಿ ಸೊ ಆಲ್ಟರ್ನೇಟಾಗಿ ಈ ಥರ ಕಲರ್ಸ್ನ ಯೂಸ್ ಮಾಡ್ಕೊಳೋದ್ರಿಂದ ಕುಚ್ಚು ತುಂಬ ಲುಕ್ಕಾಗಿ ಬರುತ್ತೆ ನಾನಿಲ್ಲಿ ಎರಡು ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಇವಾಗ ಸಿಲ್ಕ್ ಥ್ರೆಡ್ ಬಂಚನ್ನು ಟೈ ಮಾಡಿಕೊಂಡು ರೆಡಿ ಇಟ್ಕೊತೀನಿ 150 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ಕೊತೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಈ ಥರ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ತಿಕ್ಕಾಗಿರಲಿ ನೀವು ಯಾವುದಾದ್ರೂ ಯೂಸ್ ಮಾಡಿ ಅಪಾರ್ಟ್ ಫ್ರಮ್ ಕಾರ್ಡ್ಬೋರ್ಡ್ ಬಟ್ ಅದು ಸ್ವಲ್ಪ ತಿಕ್ಕಾಗಿರಬೇಕು ಬಿಕಾಸ್ ನಾವು ಥ್ರೆಡ್ಸನ್ನು ವೈಂಡ್ ಮಾಡ್ತಾ ಬರ್ತೀವಿ ಅದಕ್ಕೆ ಇನ್ ಕೇಸ್ ಅದು ತಿನ್ನಾಗಿದ್ದರೆ ಆ ಬೋರ್ಡ್ ಬಂದು ಫೋಲ್ಡಿಂಗ್ ಆಗೋಗುತ್ತೆ ಅಲ್ಲಿ ನಮಗೆ ಥ್ರೆಡ್ಸ್ ಎಲ್ಲ ಮೆಸ್ಸಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗಿರೋ ಬೋರ್ಡನ್ನೇ ಯೂಸ್ ಮಾಡಿ ಫಸ್ಟಿಗೆ ಈ ಥರ ಒನ್ ಸ್ಟ್ರ್ಯಾಂಡ್ ಥ್ರೆಡ್ಡನ್ನು ತೊಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಕೆಳಗಡೆ ಬೋರ್ಡಿನ ಕೆಳಗಡೆ ನಮ್ಮದು ಥಮ್ ಫಿಂಗರ್ ಏನಿದೆ ಲೆಫ್ಟ್ ಹ್ಯಾಂಡಿನ ಥಮ್ ಫಿಂಗರ್ ಅದರಲ್ಲಿ ಈ ಥರ ಥ್ರೆಡ್ಡನ್ನು ಪ್ರೆಸ್ ಮಾಡಿಟ್ಕೊಂಡು ಮತ್ತೆ ಟಾಪ್ ಎಂಡ್ವರೆಗೂ ಈ ಥರ ಥ್ರೆಡ್ಡನ್ನು ತೊಗೊಂಡೋಗಿ ಮತ್ತೆ ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ ಎವ್ರಿ ಟೈಮ್ ನಾವು ಈ ಥರ ರೌಂಡ್ ಮಾಡಬೇಕಾದ್ರೆ ಕೆಳಗಡೆ ಲೆಫ್ಟ್ ಹ್ಯಾಂಡ್ ಪಾರ್ಟಲ್ಲಿರೋ ಥಮ್ ಫಿಂಗರ್ ಪ್ರತಿಯೊಂದು ಸ್ಟ್ಯಾಂಡ್ಸನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರಬೇಕು ಆವಾಗ ಸ್ಟ್ಯಾಂಡ್ಸ್ ಎಲ್ಲೂ ಅದು ಜರುಗೋದಿಲ್ಲ ಇದೇ ಥರ ನಾನು ಕೌಂಟ್ ಮಾಡ್ತಾ 150 ಸ್ಟ್ಯಾಂಡ್ಸ್ ಆಗೋವರೆಗೂ ವೈಂಡ್ ಮಾಡ್ತೀನಿ ಇದು ಸ್ಟ್ಯಾಂಡರ್ಡ್ ಅಲ್ಲ 150 ನನಗೆ ಆ್ಯಕ್ಚುಲಿ ಥಿಕ್ಕಾಗಿ ಬೇಕಿತ್ತು ಕುಚ್ಚು ಹಾಗಾಗಿ ನಾನು 150 ಸ್ಟ್ಯಾಂಡ್ಸನ್ನು ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದರೆ ನೀವು ಅಕಾರ್ಡಿಂಗ್ ಟು ದಟ್ 120-130 ಆ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ವೈಂಡ್ ಮಾಡ್ಕೊಳ್ಳಿ ಜೊತೆಗೆ ಬೋರ್ಡ್ ಸೆಲೆಕ್ಟ್ ಮಾಡಬೇಕಾದ್ರೆ ಆದಷ್ಟು ಉದ್ದ ಲೆಂತಿನ ಬೋರ್ಡನ್ನು ತೊಗೊಳ್ಳಿ ಆವಾಗ ಏನಾಗುತ್ತೆ ನಮಗೆ ಒಂದೇ ಸ್ಟ್ರೆಚ್ಗೆ ಸಿಲ್ಕ್ ಥ್ರೆಡ್ ಬಂಚ್ ಬಂದು ಲೆಂತಿಯಾಗಿ ಸಿಗುತ್ತೆ ಆವಾಗ ನಾವು ನಂಬರ್ ಆಫ್ ಕುಚ್ಚನ್ನ ಜಾಸ್ತಿ ಹಾಕ್ಕೊಬೋದು ಒಂದೇ ಬಂಚಲ್ಲಿ ಅದೇ ನೀವು ಶಾರ್ಟರ್ ಲೆಂತಿನ ಬೋರ್ಡ್ ಏನಾರು ತೊಗೊಂಡ್ರೆ ನಾವು ಪದೇ ಪದೇ ಈ ಥರ ವೈಂಡ್ ಮಾಡ್ತಾ ಸಿಲ್ಕ್ ಥ್ರೆಡ್ ಬಂಚಸ್ನ ರೆಡಿ ಮಾಡಬೇಕಾಗುತ್ತೆ ಅಲ್ಲಿ ನಮಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಟೈಮ್ ಸೇವ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಲಾಂಗರ್ ಲೆಂತಿನ ಬೋರ್ಡನ್ನು ತೊಗೊಂಡು ಈ ಥರ ವೈಂಡ್ ಮಾಡ್ಕೊಂಡು ರೆಡಿ ಇಟ್ಕೊಂಬಿಡಿ ಸೊ ಈಗ 150 ಸ್ಟ್ಯಾಂಡ್ಸನ್ನು ನಾನು ವೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಒಂದು ಫಿಂಗರಲ್ಲಿ ಎಲ್ಲ ಸಿಲ್ಕ್ ಥ್ರೆಡ್ನ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಬೇಕು ಸೊ ಈ ಥರ ಕಟ್ ಆದಮೇಲೆ ನಾನು ಗ್ಲೂ ಅಪ್ಲೈ ಮಾಡ್ಕೊತೀನಿ ಟಿಪ್ಗೆ ನೋಡಿ ಈ ಪಾರ್ಟ್ಗೆ ಗ್ಲೂವನ್ನು ಹಾಕ್ತಾ ಇದ್ದೀನಿ ನಾನು ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಗ್ಲೂವನ್ನು ಹಾಕ್ತಾ ಇದ್ದೀನಿ ಸೊ ಗ್ಲೂ ಸ್ವಲ್ಪ ಹಾಕಿದ್ರೆ ಸಾಕು ಕ್ಲೀನಾಗಿ ಸ್ಟಿಕ್ ಆಗಿಬಿಡುತ್ತೆ ಸೊ ಈ ಥರ ಪ್ರೆಸ್ ಮಾಡಿಕೊಂಡು ನಾನು ಟಿಪ್ಪನ್ನು ರೋಲ್ ಮಾಡ್ತೀನಿ ಸೊ ಆವಾಗ ರೌಂಡ್ ಶೇಪ್ಗೆ ಸಣ್ಣಕ್ಕಾಗುತ್ತೆ ಆ ಎಡ್ಜ್ ಬಂದು ನೋಡಿ ಈ ಥರ ರೆಡಿ ಆಗುತ್ತೆ ಇದೇ ಥರ ಸ್ವಲ್ಪ ಬಂಚಸ್ನ ರೆಡಿ ಮಾಡ್ಕೊತೀನಿ ನೋಡಿ ನಾನು ಎರಡು ಕಲರನ್ನು ಯೂಸ್ ಮಾಡಿಕೊಂಡು ಬಂಚಸ್ನ ರೆಡಿ ಮಾಡಿದ್ದೀನಿ ಹಾಗೆ ಟಿಪ್ ಕೂಡ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಸೊ ಒನ್ಸ್ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಾತ್ರ ನಾವು ಕುಚ್ಚನ್ನು ಹಾಕಬೇಕಾಗುತ್ತೆ ಹಾಗೆ ನೀವು ಲೆಂತ್ ನೋಡ್ತಾ ಇರ್ಬೋದು ಇಷ್ಟು ಉದ್ದ ಇದೆ ಲೆಂತು ಐ ಥಿಂಕ್ ಈ ಲೆಂತ್ಗೆ ಒಂದು ಬಂಚಲ್ಲಿ ಆಲ್ಮೋಸ್ಟ್ 15-16 ಕುಚ್ಚಸ್ನ ಹಾಕ್ಬೋದು ಜೊತೆಗೆ ನಾನು ಯಾವಾಗ್ಲೂ ಐಯನ್ ಮಾಡೇ ಸಾರಿಗೆ ಕುಚ್ಚನ್ನು ಹಾಕೋದು ಹಾಗಾಗಿ ಈ ಎಲ್ಲ ಬಂಚಸ್ನು ಐಯನ್ ಮಾಡಿನೇ ನಾನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸಾರಿಗೆ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಬಿಗ್ ಐ ನೀಡಲ್ ಯೂಸ್ ಮಾಡ್ತಾ ಇಲ್ಲ ಸೊ ನಾನೊಂದು ಕ್ರೋಷನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಅಷ್ಟು ಡಿಸ್ಟೆನ್ಸ್ಗೆ ಕ್ರೋಷಾಯಿಂದ ಒಂದು ಹೋಲ್ ಮಾಡ್ಕೊಳ್ಳಿ ಕ್ರೋಷಾ ಮಿಡಲ್ ಪಾರ್ಟ್ ಬಂದು ಅಗ್ಲ ಇರೋದ್ರಿಂದ ನಮಗೆ ಈ ಥರ ಅಗ್ಲವಾಗಿರೋ ಹೋಲ್ ಆಗುತ್ತೆ ಹಾಗೆ ಟಿಪ್ ಬಂದು ಕಂಪ್ಲೀಟಾಗಿ ಡ್ರೈ ಆಗಿದೆ ಸೊ ಇವಾಗ ಈಸಿಯಾಗಿ ಒಳಗಡೆ ಹೋಗುತ್ತೆ ಟಿಪ್ ಡ್ರೈ ಆದಾಗ
ಸ್ಲೋಲಿ ಈ ಥರ ಪುಲ್ ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ಗೆ ಈ ಥರ ಬರುತ್ತೆ. ಅದನ್ನು ಇಟ್ಕೊಂಡು ಟ್ವಿಸ್ಟ್ ಮಾಡಿಕೊಂಡು ನಿಧಾನಕ್ಕೆ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ ಬರೋವರೆಗೂ ನೀವು ಅದನ್ನು ಪುಲ್ ಮಾಡ್ಕೊಬೋದು. ಕ್ಲೀನಾಗಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಫಿಂಗರಲ್ಲಿ ಈ ಥರ ಕುಚ್ಚನ್ನ ಇಟ್ಕೊಂಡು ಕ್ಲೀನಾಗಿ ಪುಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮೀಡಿಯಮ್ ಲೆಂತ್ಗೆ ಇಟ್ಕೊಂಡಿದ್ದೀನಿ, ತೀರಾ ಚಿಕ್ಕದು ಹಾಕಿಲ್ಲ. ಈ ಥರ ಕ್ಲೀನಾಗಿ ಒನ್ಸ್ ಈ ಥರ ಫೋಲ್ಡ್ ಮಾಡಿಟ್ಕೊಂಡು ಈಗ ಜರಿ ಥ್ರೆಡ್ಡಿಂದ ನಾವು ನಾಟನ್ನು ಹಾಕಬೇಕು. ನಾನಿಲ್ಲಿ ನೀಡಲ್ಗೆ 2 strands ಆಫ್ ಜರಿ ಥ್ರೆಡ್ಡನ್ನು ಹಾಕಿಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಿಂದ ಈ ಥರ ಇನ್ಸರ್ಟ್ ಮಾಡಿಕೊಂಡು ನೋಡಿ ಈ ಥರ ನಾಟನ್ನು ಹಾಕ್ಕೊಬೇಕಾಗುತ್ತೆ. ಆದಷ್ಟು 2 to 3 ನಾಟ್ಸನ್ನು ಹಾಕ್ಕೊಳ್ಳಿ. ಕುಚ್ಚು ತುಂಬಾ ಟೈಟಾಗಿ ಸೆಕ್ಯೂರ್ ಆಗುತ್ತೆ. ನೀವು ಕಮ್ಮಿ ನಾಟ್ಸ್ ಹಾಕಿದ್ರೆ ಸ್ವಲ್ಪ ದಿನ ಆದಮೇಲೆ ಕುಚ್ಚು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೆಳಗಡೆ ಒಂದರ ಕೆಳಗಡೆ ಒಂದು ಕ್ಲೀನಾಗಿ ಅದು ಸಿಲ್ಕ್ ಥ್ರೆಡ್ ಬರೋ ಹಾಗೆ ನಾಟನ್ನು ಹಾಕ್ಕೊಬೇಕು. ಆವಾಗ ಅದು ತುಂಬಾ ಕ್ಲೀನಾಗಿ ಕಾಣುತ್ತೆ. ಒಂದರ ಮೇಲೆ ಒಂದು ಬಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಇದಾದಮೇಲೆ ಮತ್ತೆ ನಾನು ಅದೇ ಪೋರ್ಷನಲ್ಲಿ ನೀಡಲ್ನ ರಿವರ್ಸ್ ಆಗಿ ಇನ್ಸರ್ಟ್ ಮಾಡ್ಕೊತೀನಿ. ಸೊ ಇನ್ಸರ್ಟ್ ಮಾಡಿಕೊಂಡು ನಿಮಗೆ ಯಾವ ಲೆಂತ್ಗೆ ಬೇಕೋ ನೋಡಿಕೊಂಡು ಆ ಲೆಂತ್ಗೆ ಟ್ರಿಮ್ಮರಲ್ಲಿ ಒಂದ್ಸತಿ ಟ್ರಿಮ್ ಮಾಡ್ಕೊಂಬಿಡಿ ಕ್ಲೀನಾಗಿ. ನೀವೇ ನೋಡಿದ ಹಾಗೆ ವಿತಿನ್ 30 seconds ನಾವು ಒಂದು ಕುಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡ್ಬೋದು. ಈಗ ಇನ್ನೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಡಿಸ್ಟೆನ್ಸ್ ಕೂಡ ನೀವು ಫಸ್ಟಿಗೆ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ರು ಎರಡು ಕುಚ್ಚಿಗೆ ಸೇಮ್ ಡಿಸ್ಟೆನ್ಸನ್ನು ನೋಡಿಕೊಂಡು ಒಂದು ಹೋಲನ್ನು ಮಾಡ್ಕೊಳ್ಳಿ ಕ್ರೋಶಾಯಿಂದ. ಇವಾಗ ನೆಕ್ಸ್ಟ್ ಕುಚ್ಚು ಹಾಕೋದಕ್ಕೆ ನಾನಿಲ್ಲಿ ಕಲರ್ ಆಲ್ಟರ್ನೇಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಬ್ಲೂ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಆ ಬಂಚನ್ನು ಆ ಹೋಲ್ ಒಳಗೆ ಇನ್ಸರ್ಟ್ ಮಾಡೋಣ. ನೀವು ನೋಡ್ತಾ ಇರೋ ಹಾಗೆ ವಿತೌಟ್ ಎನಿ ಎಫರ್ಟ್ ಆರಾಮಾಗಿ ಆ ಹೋಲಲ್ಲಿ ಈ ಬಂಚ್ ಇನ್ಸರ್ಟ್ ಆಗುತ್ತೆ. ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೋಡಿಕೊಂಡು ಪುಲ್ ಮಾಡ್ಕೊಳ್ಳಿ. ಇದಾದಮೇಲೆ ಆ್ಯಸ್ ಯೂಶಲ್ ಆಗಿ ಜರಿ ಥ್ರೆಡ್ಡಿಂದ ನಾಟನ್ನು ಹಾಕ್ಕೊಂಬಿಡಿ. 3-4 ನಾಟನ್ನು ಹಾಕ್ಕೊಂಡು ಟೈಟಾಗಿ ಸೆಕ್ಯೂರ್ ಮಾಡಿ. ಇದನ್ನು ಕೂಡ ಎಲ್ಲ ಕುಚ್ಚು ಯಾವ ಲೆಂತ್ಗಿದೆಯೋ ಸೇಮ್ ಲೆಂತ್ಗೆ ಟ್ರಿಮ್ ಮಾಡ್ಕೊಂಬಿಡಿ. ನಾನು ಸಾರಿ ಫುಲ್ಲು ಇದೇ ಥರ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ. ಕಂಪ್ಲೀಟ್ ಆದಮೇಲೆ ಸಾರಿದು ಲುಕ್ ಈ ಥರ ಇದೆ. ಆ್ಯಕ್ಚುಲಿ ಕಸ್ಟಮರ್ಗೆ ತುಂಬ ಹತ್ತತ್ರ ಬೇಕಾಗಿತ್ತು ಕುಚ್ಚು ಬಂದು, ಅದಕ್ಕೋಸ್ಕರ ನಾನು ತುಂಬ ಹತ್ತತ್ರವಾಗಿ ಹಾಕಿದ್ದೀನಿ. ನೀವು ಸಹ ಇದೇ ಮೆಥಡನ್ನು ಫಾಲೋ ಮಾಡಿ ಇಷ್ಟೇ ಬೇಗ ಹಾಗೆ ನೀಟ್ ಫಿನಿಷಿಂಗ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋಲಿ ಇಷ್ಟೇ. ಇನ್ ಕೇಸ್ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.